ಮಾರ್ಟಿನ್ ಟೀಸರ್ ಈಗ ಆಲ್ರೆಡಿ ಎಲ್ಲ ನೋಡಿರ್ತೀರಾ, ನೋಡಿ ಮತ್ತೆ ನೋಡಿರ್ತೀರಾ, ಯಾಕಂದರೆ ಆ ಮಟ್ಟಿಗಿದೆ ಟೀಸರು. ಪ್ಯಾನ್ ಇಂಡಿಯಾ ಆ್ಯಕ್ಷನ್ ಸಗ ಏನು ಮೊದಲು ಹೇಳ್ತಾರೆ ಎ ಪಿ ಅರ್ಜುನ್ ಅವರು ಸಿನಿಮಾ ಬಗ್ಗೆ, ಈ ಸಿನಿಮಾ ಯಾವ ಥರ ಜಾನರ್ ಸಿನಿಮಾ ಅಂತಂದರೆ ಅದೊಂದೇ ವರ್ಡ್ ಹೇಳ್ತಾ ಇದ್ದು. ನೆಕ್ಸ್ಟು ನೀವು ನೋಡಿ ಟೀಸರ್ ಕ್ವಾಲಿಟಿ ನೋಡಿ ಕಂಟೆಂಟ್ ನೋಡಿ ನೀವೇ ಮಾತಾಡ್ತೀರ ಅಂತ ಮಾತಾಡೋ ದಿನ ಬಂದಿದೆ. ಸದ್ಯಕ್ಕೆ ನಮ್ಮ ಜೊತೆ ನಿರ್ದೇಶಕರಿದ್ರೆ ಮಾತಾಡ್ಸೋಣ ಸರ್. 10 ವರ್ಷ ಆದ ನಂತರದಲ್ಲಿ ಇಬ್ಬರ ಕಾಂಬಿನೇಷನ್ ಬರ್ತಾ ಇದೆ, ಬರ್ತಾ ನೀವಿಬ್ಬರು ಬರ್ತಾ ಇದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ, ಅದನ್ನು 100 ಪಟ್ಟು ಮುಂದಕ್ಕೆ ತೊಗೊಂಡೋಗಿದ್ದೀರ. ಹೇಗೆ ಅನಿಸ್ತದೆ ಇವತ್ತಿನ ಟೀಸರ್ ಜನರದ ಜೊತೆ ನೋಡಿದ್ದು? ನಾನು ಕೇಳ್ತೀನಿ ನಿಮ್ಗೇನು ಅನ್ನಿಸ್ತು ಟೀಸರ್ ನೋಡ್ಕೊಂಬಂದ್ರೆ? ಅದ್ಭುತ ಇದ್ರ ಮೇಲೆ ಇನ್ನೇನು ಹೇಳೋದು, ಅದ್ಭುತ ನಿಜಲೋ ಬೆಂಕಿ ಟೀಸರ್ ಅಂದರೆ. ನೀವೇನು ಹೇಳಿದ್ರು ಇವಾಗ ಟೀಸರ್ ನೋಡಿದಂಥ ಆಡಿಯನ್ಸು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಂದರೆ ಒಂದೇನು ಖುಷಿಯಾಗುತ್ತೆ ಅಂತಂದರೆ, 1.5 ವರ್ಷದಿಂದ ಯಾವುದೇ ಥರದ್ದು ಒಂದು ಸಣ್ಣ ವೀಡಿಯೋ ಕೂಡ, ಯಾವುದೇ ಒಂದು ತುಣುಕುಗಳು ಯಾವುದೂ ಬಿಟ್ಟಿರಲಿಲ್ಲ. ಇವಾಗ ಎಲ್ಲ ಹೊರಗಡೆ ಬಂದಾಗ ಅವರು ಬಂದು ಹಗ್ ಮಾಡಿದಾಗ, ಏ ಗುರು 1.5 ವರ್ಷ ಆದ್ಮೇಲೂ ಕೊಟ್ಟಿದೆಯಾ ಎಕ್ಸ್ಟ್ರಾಡ್ನರಿ ಗುರು ಅದು ಇದು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದಾಗ ಆ 1.5 ವರ್ಷದ ಶ್ರಮಕ್ಕೆ ನಿಜವಾಗ್ಲೂ ಸಾರ್ಥಕ ಆಗಿದೆ. ಮಾಸ್ ಕಮರ್ಷಿಯಲ್ ಈ ಥರದ ಒಂದು ಕ್ಯಾನ್ವಸ್, ಬಿಗ್ ಕ್ಯಾನ್ವಸ್ ಅಲ್ಲಿ ಯಾವ ಥರ ಯೋಚನೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ಆರಂಭದಲ್ಲಿ ಕತೆ ಬರೆಯುವಾಗ? ಆ್ಯಕ್ಚುಲಿ ಕತೆ ಬಂದು ಇದು ಅರ್ಜುನ್ ಸರ್ಜಾ ಸರ್ ಅವ್ರದ್ದು ಬರೆದಿರುವಂಥದ್ದು. ಅವ್ರು ನನಗೆ ಕತೆ ಹೇಳಿದಾಗ ನಾನು ತುಂಬ ಎಕ್ಸೈಟಿಂಗ್ ಆಗಿತ್ತು. ಅದನ್ನು ಕುತ್ಕೊಂಡು ಅಂದರೆ ಇದನ್ನು ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಯಾವ ರೀತಿ ಅಂತಂದಾಗ, ಇದಕ್ಕೆ ಅಂತಲೇ 2-3 ತಿಂಗಳು ಪ್ರಿಪ್ರೇಷನ್ ಮಾಡಿದ್ವಿ ನಾನು ಮತ್ತು ಧ್ರುವ ಇಬ್ಬರು. ಅಂದರೆ ಅವನ ಬಾಡಿ ಯಾವ ರೀತಿ ಇರಬೇಕು, ಮತ್ತು ಅದಾದಮೇಲೆ ಲೊಕೇಶನ್ಸು, ಕಾಸ್ಟ್ಯೂಮ್ಸು, ಪ್ರತಿಯೊಂದು ಸೆಟ್ಸ್ಗಳು ಎಲ್ಲನೂ ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪ್ಲ್ಯಾನ್ ಅಂದರೆ ಏನಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ನಾವು ಕರ್ನಾಟಕದಲ್ಲಿ ಸಿನಿಮಾ ಮಾಡ್ತೀವಿ ಅಂತಂದಾಗ ಒಂದು ಜವಾಬ್ದಾರಿ ಇರುತ್ತೆ. ನಾವು ಹೊರಗಡೆ, ನಾವು ರಾಜ್ಯನ ಬಿಟ್ಟು ದೇಶದ ಪೂರ್ತಿ, ಅಂದರೆ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಥರದ್ದು ಹೋಗ್ತಾ ಇದ್ದೀವಿ. ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಮಾಡೋದಲ್ಲ, ಈಗ ನಾವು ಯಾವುದೋ ಒಂದು ಕಂಟೆಂಟನ್ನು ನಾವು ರೆಡಿ ಮಾಡಿದಾಗ ಆ ಕಂಟೆಂಟು ಅಲ್ಲಿಗೆ ರೀಚ್ ಆದರೆ ಅದನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತೀವಿ. ನಾವೇ ಯಾವುದೋ ಒಂದು ಕತೆ ತೊಗೊಂಡು ನಾವೆಲ್ಲೋ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಅನ್ನೋ ಥರದ್ದೆಲ್ಲ ಹೋಗೋಕ್ಕಾಗಲ್ಲ. ಹಂಗಾಗಿ ಒಂದು ಒಳ್ಳೆ ಕತೆನ ಒಳ್ಳೆ ಪ್ರೆಸೆಂಟೇಷನ್ ಮಾಡಿ ಒಂದು ಅಂದರೆ ಇಂಡಿಯಾ ಪೂರ್ತಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತಂದಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಇಂಡಿಯಾದಲ್ಲಿ ಇರುವಂಥ ಎಲ್ಲ ಜನನೂ ಅದನ್ನು ನೋಡ್ತಾರೆ. ಆವಾಗ ಕ್ವಾಲಿಟಿ ಚೆನ್ನಾಗಿ ಕೊಡಬೇಕು, ಸ್ಕೇಲ್ ದೊಡ್ಡದಾಗಿರಬೇಕು, ಬಜೆಟ್ ಜಾಸ್ತಿ ಆಗುತ್ತೆ. ಇದ್ರದ್ದೆಲ್ಲನೂ ನೋಡಿಕೊಂಡು ಕುತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನಮಗೆ ಚೆನ್ನಾಗಿ ಅಚ್ಚುಕಟ್ಟಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದು ಪ್ರೊಡ್ಯೂಸರ್. ಅಂದರೆ ನಾವು ಫಸ್ಟ್ ಇದನ್ನು ಪ್ಲ್ಯಾನ್ ಮಾಡಿದಾಗ ನಮಗಿರಲಿಲ್ಲ ಈ ಮಟ್ಟಕ್ಕೆ ದೊಡ್ಡ ಬಜೆಟ್ ಆಗುತ್ತೆ ಈ ಸಿನಿಮಾ ಅಂತಂದ್ಬಿಟ್ಟು. ಬಟ್ ಹೋಗ್ತಾ ಅದು ದೊಡ್ಡದಾಗ್ತಾ ಹೋಯಿತು. ಅದನ್ನು ಪ್ರೊಡ್ಯೂಸರು ಅಕ್ಸೆಪ್ಟ್ ಮಾಡ್ತಾ ಹೋದ್ರು. ಯಾಕೆ ಅಂತಂದರೆ ಕಂಟೆಂಟ್ ಹಂಗೆ ಬರ್ತಾ ಇದೆ, ಓಕೆ ಮಾಡೋಣ ಅಂತ ಅಂದ್ಕೊಂಡು. ಹಂಗಾಗಿ ಇವತ್ತು ಮಾರ್ಟಿನ್ ಈ ದೊಡ್ಡ ಸ್ಕೇಲಿಗೆ ಬಂದು ಈ ಥರ ಒಂದು ಟೀಸರ್ ರೆಡಿಯಾಗಿ ನಿಂತಿದೆ. ನೀವೇ ತಂದಂಥ ಅಚ್ಚು ಇವತ್ತು ಬೀಸ್ಟ್ ಆಗಿ ಬಂದಿದ್ದಾರೆ. ಆ್ಯಕ್ಚುಲಾಗಿ ಅವರ ಈ ಒಂದು 10 ವರ್ಷದ ನಿಮ್ಮಿಬ್ಬರ ಸಂಬಂಧ ಗೆಳೆಯ ತರ, ಅವತ್ತು ಲವರ್ ಬಾಯ್ ಆಗಿದ್ದ, ಇವತ್ತು ಬೀಸ್ಟ್ ಬಾಯ್ ಆಗಿದ್ದಾನೆ ಯಾರೋ ಈ ಧ್ರುವ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಇದೊಂದು ಮೇಕಿಂಗ್ ಆಗಲಿ ಕತೆ ಆಗಲಿ ಅಥವಾ ಮಾಡಿದ್ರೆ ಸರ್, ಅದೊಂದು ರಿಸರ್ಚ್ ಇದೆಲ್ಲ, ಪ್ರತಿಯೊಂದು ಶಾರ್ಟಲ್ಲೂ ನಿಮ್ಮ ಶ್ರಮ ಕಾಣಿಸುತ್ತೆ, ಇಡೀ ಟೀಮ್ ಶ್ರಮ ಕಾಣಿಸುತ್ತೆ. ಯಾವ ಥರ ಇತ್ತು ಒಂದು ಈ 1 ವರ್ಷ 2 ವರ್ಷದ ಜರ್ನಿ ಅಂತ? ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ನೀವು ಹೇಳ್ತಾ ಇರೋದ್ರಿಂದ ನಿಜವಾಗ್ಲೂ ಖುಷಿಯಾಗುತ್ತೆ. ಬಟ್ ಒಂದೇನು ಅಂತಂದಾಗ, ಅಂದರೆ ಇವಾಗ ನಮ್ಮ ಅಕ್ಕಪಕ್ಕದಲ್ಲೇ ತುಂಬ ಸಿನಿಮಾಗಳು ಕಾಂಪಿಟೇಷನಲ್ಲಿದೆ. ನಾವು ಅನೌನ್ಸ್ ಮಾಡಿದ್ದೀವಿ ಪ್ಯಾನ್ ಇಂಡಿಯಾ ಅಂತ ಅಂದ್ಬಿಟ್ಟು. ಹಂಗಂದಾಗ ನಾವು ಆ ಸ್ಟ್ಯಾಂಡರ್ಡಿಗೆ ನಾವು ಮಾಡಿದ್ರೇ ನಮ್ಮನ್ನು ಓ ಹೌದು ಇವರು ಆ ರೀತಿ ಮಾಡಿದ್ದಾರೆ ಅನ್ನೋ ಥರದ್ದು ಅನಿಸೋದು. ಆ ರೀತಿ ಮಾಡಿದ್ರೆ ನಾವು ಅಂದ್ಕೊಂಡ್ರೆ ನಮ್ಮನ್ನು ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅದಾಗಬಾರ್ದು, ಆ ಸ್ಟ್ಯಾಂಡರ್ಡ್ಗೆ ನಮ್ಮ ಕ್ವಾಲಿಟಿನ ನಾವು ಕೊಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ. ಈ ಸಿನಿಮಾಗೆ ಕತೆ ಅರ್ಜುನ್ ಸರ್ಜಾ ಸರ್ ಮತ್ತು ಇಂಡಿಯನ್ ಅಂತ ಬಂದ ತಕ್ಷಣ ಅಥವಾ ಇಂಡಿಯನ್ ಸಿನಿಮಾ ಅಂತ ಬಂದ ತಕ್ಷಣ ಅಥವಾ ಆರ್ಮಿ ಸಿನಿಮಾ ಅಂದ ತಕ್ಷಣ ನೆನಪಾಗದೆ ಅರ್ಜುನ್ ಸರ್ ಎಗೇನ್ ಈಗ ಧ್ರುವ ಅವರು ಕಾಣಿಸ್ಕೋತಾ ಇದ್ದಾರೆ, ಇದರಲ್ಲಿ ಸೋಲ್ಜರ ಕಾಣಿಸ್ಕೋತಾರೆ ಅಥವಾ ಏನು ಪಾತ್ರದ ಬಗ್ಗೆ? ಏನು ಪಾತ್ರಗಳ ಬಗ್ಗೆ ಏನು ಹೇಳಲ್ಲ. ಇವಾಗ ಬರೀ ಮಾರ್ಟಿಂದ ಒಂದು ಟೀಸರ್ ರಿಲೀಸ್ ಆಗಿದೆ 2.5 ನಿಮಿಷ, ಅದನ್ನು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ಬರೀ ನನಗೆ ಇನ್ನೂ ಅರ್ಧ ಖುಷಿ ಅಷ್ಟೇ ಇದೆ. ಸಂಜೆ ಯೂಟ್ಯೂಬ್ ಚಾನಲಲ್ಲಿ ಲಹರಿಯಲ್ಲಿ 5:55 ಪೂರ್ತಿ ರಿಲೀಸ್ ಆಗಿ ದೇಶ ಅದನ್ನೆಲ್ಲ ನೋಡಿ ಅಲ್ಲಿಂದ ಹೊರಗಡೆಯಿಂದ ಬೇರೆ ಬೇರೆ ಸ್ಟೇಟ್ಸಿಂದ ಏನು ಅದಕ್ಕೆ ರಿವ್ಯೂಸ್ ಬರುತ್ತೆ ಅದನ್ನು ನೋಡಿಕೊಂಡು ಇನ್ನೊಂದಷ್ಟು ಖುಷಿ ಪಡಬೇಕು. ಏನು ಬರುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ. ಟೀಸರ್ ಬಿಟ್ಟು ಇನ್ನೊಂದು ಮಾತಾಡ್ಬೇಕಂದ್ರೆ, ಈ ಥರದ್ದೊಂದು ಪ್ಯಾನ್ ಇಂಡಿಯಾ ಕಂಟೆಂಟ್ ಮಾಡಲೇಬೇಕು ಅಂತ ಅದೊಂದು ದೃಢ ನಿರ್ಧಾರ ಇದೆಯಲ್ಲ, ಈ ಮಾಡಿದ್ರೆ ಈ ಥರದ್ದೊಂದು ಸಿನಿಮಾ ಮಾಡಬೇಕು, ಯಾವಾಗ ಉಟ್ಕೊಡ್ತದ್ದು ಎ ಪಿ ಅರ್ಜುನ್? ನನಗೆ ತುಂಬ ದಿನದಿಂದನೂ ಇತ್ತು ಒಂದು ದೊಡ್ಡ ಸಿನಿಮಾ ಮಾಡಬೇಕು, ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂತ. ಅದು ಈ ಸಿನಿಮಾಯಿಂದ ಕೂಡ್ಕೊಂಡಿದೆ. ಅದರಲ್ಲೂ ನನಗೆ ಮೇನ್ ಸ್ಟ್ರೆಂತ್ ಬಂದು ನನ್ನ ಹೀರೋ ಮತ್ತು ನನ್ನ ಪ್ರೊಡ್ಯೂಸರ್. ಅದರಲ್ಲೂ ನನ್ನ ಧ್ರುವ ಏನು ಅಂತಂದರೆ, ನಾನು ಏನು ಕೇಳಿದ್ರು ಅವನು ಇಲ್ಲ ಅನ್ನಲ್ಲ, ನಾನು ಏನೇ ಕೇಳಿದ್ರು ಮಾಡ್ತಾನೆ. ಈ ಸಿನಿಮಾಗೆ ನನಗೆ ಮೇಜರ್ ಸ್ಟ್ರೆಂತ್ ಧ್ರುವ. ಇಂಡೋ ಪಾಕ್ ವಾರ್ ನೋಡ್ಬೋದಾ ಇದರಲ್ಲಿ? ಖಂಡಿತವಾಗ್ಲೂ ನೋಡ್ಬೋದು.
ಕೊನೆಯದಾಗಿ ಸಂಜೆ ನಡೆಯುವಂಥ ಈವೆಂಟ್ ಎಲ್ಲರ ಕುತೂಹಲ ಕೇಳಿಸಿದೆ. ಯಾರು ಗೆಸ್ಟ್ ಬರ್ತಾರೆ ಅಂತ ನೋಡೋ ಪ್ರಶ್ನೆ ಸಾಮಾನ್ಯವಾಗಿ ಬರ್ತಾ ಇದೆ, ಯಾರು ಇರ್ಬೋದು, ಯಾರು ಯಾರು ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಸಂಜೆಗೆ, ಅದೆಲ್ಲ ಸಸ್ಪೆನ್ಸ್ ಸಾಯಂಕಾಲ ಬಂದಾಗ ನೋಡಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ. ಸರ್ ನೋಡಿಲ್ಲ, ಇದಿಷ್ಟು ಎ ಪಿ ಅರ್ಜುನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.